ಪರಿಹಾರ ಸರ್ಕಾರ ರೆಡ್ಡಿಗಳ ಕಾಳಗದಲ್ಲಿ ಬಳ್ಳಾರಿ ನಗರ ಗೆಲ್ಲೋದ್ಯಾರು ಕಾಂಗ್ರೆಸ್ ಬಿಜೆಪಿಗೆ ರೆಡ್ಡಿ ಪಾರ್ಟಿ ಸವಾಲ್ ಹೇಗಿದೆ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಬಳ್ಳಾರಿ ಸಿಟಿ ಕಾನ್ಸ್ಟೆನ್ಸಿ ರೆಡ್ಡಿಗಳ ಕೋಟೆ ಎಲ್ಲರೂ ರೆಡ್ಡಿಗಳೇ ಆರ್ಭಟ ಇಲ್ಲಿ ಯಾರಿಗೂ ದುಡ್ಡು ಗೆನ್ ಕಡಿಮೆ ಇಲ್ಲ ಎಲ್ಲರೂ ಕೋಟಿ ಕೋಟ್ಯಾಧಿಪತಿ ಜನಾರ್ದನ್ ರೆಡ್ಡಿಗಿಂತ ಅವರ ಪತ್ನಿ ಶ್ರೀಮಂತೆ ಅವರ ಪತ್ನಿ ಕಂಟೆಸ್ಟ್ ಮಾಡ್ತಾರೆ ಇಲ್ಲಿ ಕೆಆರ್ ಪಿಪಿ ಪಾರ್ಟಿಯಿಂದ ಅರುಣಾಲಕ್ಷ್ಮಿ ಅವರು ಕಾಂಗ್ರೆಸ್ನಿಂದ ಭರತ್ ರೆಡ್ಡಿ ಬಿಜೆಪಿ ಇಂದಿಶ್ ಸೋಮಶೇಖರ್ ರೆಡ್ಡಿ ಎಲ್ಲ ರೆಡ್ಡಿಗಳ ಅಬ್ಬರ ಹೌದೌದು ಎಲ್ಲರೂ ಕೂಡ ಆಗಲೇ ಇಲ್ಲ ದುಡ್ಡುಗೇನು ಕಡಿಮೆ ಇಲ್ಲ ಅಬ್ಬರನ್ನ ಆರ್ಭಟನ ಮಾಡ್ತಿದಾರೆ ನಾನ್ ಗೆಲ್ತೀನಿ ನಾನ್ ಗೆಲ್ತೀನಿ ಅಂದ್ರೆ ತ್ರಿಕೋನ ಸ್ಪರ್ಧೆಗೆ ಬಂದ್ ನಿಂತ್ಕೊಂಡಿದೆ ಆರಂಭದಲ್ಲಿ ಬಿಜೆಪಿ ವರ್ಸಸ್ ಕೆಆರ್ ಪಿ ಪಿ ತರ ಕಾಣಸ್ತಾ ಇತ್ತು ಕಾಣ್ತಾ ಇತ್ತು ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆ ಆದ್ಮೇಲೆ ನಾನೇನ್ ಕಮೀಲ್ ಗುರು ಅನ್ನೋ ತರ ಭರತ್ ಭರತರೆ ನಾರಾ ಭರತ್ ರೆಡ್ಡಿ ಈಗ ಇಲ್ಲಿ ಸೋಮಶೇಖರ್ ರೆಡ್ಡಿ ಹೌದು ತ್ರಿಕೋನ ಸ್ಪರ್ಧೆ ಅನ್ನೋ ಲೆಕ್ಕಾಚಾರದಲ್ಲಿದೆ ಆದ್ರೆ ರಣಾಲಕ್ಷ್ಮಿ ಹಾಗೆ ಭರತ್ ಭರತ್ ರೆಡ್ಡಿ ಸೋಮಶೇಖರ್ ರೆಡ್ಡಿ ನಡೀತಾ ಇದೆ ಸೊ ಒಂದೇ ಫ್ಯಾಮಿಲಿ ವಿಭ್ರ ಆಗಿರೋ ಕಾರಣ ಆ ಮತ ವಿಭಜನೆಯಾಗಿ ಅದು ಕಾಂಗ್ರೆಸ್ಗೆ ಲಾಭ ಲಾಭ ಆಗಬಹುದು ಬಟ್ ಮತದಾರರು ಮಹಿಳಾ ಮತದಾರರು ಏನಿರ್ಧಾರ ನೋಡ್ಬೇಕು ಯಾಕಂದ್ರೆ ಮಹಿಳೆ ಇವ್ರ್ ನಿಂತವ್ರೆ ಲಕ್ಷ್ಮೀ ರಣಾಲಕ್ಷ್ಮಿ ಒಂಥರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಕ್ಷೇತ್ರ ಆಮೇಲೆ ಏನು ಅಂತಂದ್ರೆ ಆ ಜನಾರ್ದನ್ ರೆಡ್ಡಿಯ ರಿಯಲ್ ಸತ್ವ ಪರೀಕ್ಷೆ ನಡೀತಾ ಇದೆ ಅವರದೇ ಪಕ್ಷ ರಾಮುಲಿಗೂ ಸತ್ವ ಪರೀಕ್ಷೆ ಸೊ ಈಗ ಜನಾರ್ದನ್ ರೆಡ್ಡಿಗೂ ಸತ್ವ ಪರೀಕ್ಷೆ ರಾಮುಲಿಗಿಂತ ರೆಡ್ಡಿ ಒಂದ್ ಸ್ವಲ್ಪ ಸ್ಟ್ರಾಂಗು ಬಟ್ ಏನ್ ಮಾಡ್ತಾರೆ ನೋಡಬೇಕು ಬಳ್ಳಾರಿ ಬರಂಗಿಲ್ಲ ಬರಂಗಿಲ್ಲ ಅದೊಂದು ಿಲ್ಲ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ನಾವು ಭಾಷಣ ಭಾಷಣ ಮಾಡ್ತಾರೆ ನಡೀತಾ ಇದೆ ಅರುಣಾಲಕ್ಷ್ಮಿ ಮತ್ತವ್ರ ಮಗಳು ಹ್ಮ್ ಪ್ರಮಿಣಿ ವಾಟಕ ಪ್ರಚಾರ ಮಾಡ್ತಾರೆ ಅಮ್ಮ ಮಗಳು ಅಮ್ಮ ಮಗಳು ಅಮ್ಮ ಮಗಳು ಅದು ಪ್ರಾಮಾಣಿಕವಾಗಿ ಅವ್ರ ಪ್ರಯತ್ನ ಅವ್ರು ಮಾಡ್ತಿದ್ದಾರೆ ಅಂತ ವೀಕ್ಷಕರು ನಿಮ್ಮ ಪ್ರಕಾರ ಬಳ್ಳಾರಿ ನಗರದಲ್ಲಿ ಯಾರು ಗೆಲ್ತಾರೆ ಕೆಆರ್ ಪಿಪಿ ಅರುಣಾಲಕ್ಷ್ಮಿ ಅವರ ಹಾಗೆ ಬಿಜೆಪಿ ಸೋಮಶೇಖರ್ ರೆಡ್ಡಿರ ಅಥವಾ ಕಾಂಗ್ರೆಸ್ನ ನಾರಾ ಬರ ತಳ್ಳಿ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ತಿಳಿಸಿ ಒಮ್ಮೆ ಕಳಕಳಿ ಇದೆ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಯಾರಿಗೆ ಅರ್ಹತೆ ಇದೆ ಯಾರಿಗೆ ಯೋಗ್ಯತೆ ಇದೆ ಎಮ್ ಎಲ್ ಎ ಆಗೋದಕ್ಕೆ ವಿಧಾನಸೌಧಕ್ಕೆ ಹೋಗಿ ನಿಮ್ಮ ಕಾನ್ಸ್ಟಿನ್ಸ್ ಬಗ್ಗೆ ನಿಮ್ಮ ಸಮಸ್ಯೆಗಳ ಬಗ್ಗೆ ದನಿ ಎತ್ತಿ ಮಾತನಾಡುವಂಥ ಶಕ್ತಿ ಯಾರಿಗಿದೆ ಅಂತ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಮೇ ಹತ್ತನೇ ತಾರೀಕು ತಪ್ಪದೆ ವೋಟ್ ಮಾಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ